ಮಾತಾಡ್ತಾರೆ ಉಪೇಂದ್ರ ಅವ್ರು ಸಿಕ್ ಉಪೇಂದ್ರ ಸಿಕ್ಕರೆ ಚೆನ್ನಾಗಿದ್ದಾರೆ ಅನ್ಬಿಟ್ಟು ಹೊಂಟೋಯ್ತಾನೆ. ನಿಂತು ಮಾತಾಡಲ್ಲ, ಇವತ್ತು ಮಾತಾಡೋದು ಏನ್ ಗೊತ್ತಿಲ್ಲ, ಮಾತಾಡಲ್ಲ. ಶಿವರಾಜ್ ಮಾತಾಡ್ತಾರೆ, ಚೆನ್ನಾಗಿದ್ದೀರಾ, ಮಾತಾಡಿದಿರ, ಚೆನ್ನಾಗಿದೆ, ಅದೆಲ್ಲ ಮಾತಾಡ್ತೀವಿ. ನೀವು ಅವತ್ತು ಫಸ್ಟ್ ಟೈಮ್ ಅವ್ರನ್ನ ಸೆಟ್ ಅಲ್ಲಿ ನೋಡಿದ್ದು ಶಿವಣ್ಣವ್ರದ್ದು, ಈಗಿನ ಶಿವಣ್ಣವ್ರು ನೋಡಿದ್ರು ನಿಮ್ಗೆ ಏನಂತು ಡಿಫ್ರೆನ್ಸ್ ಆಗ್ಲಿ? ಇಲ್ಲ, ಅವತ್ತು ಈಗ ಶಿವಣ್ಣನ್ಗೇನು ಜನರ ಅಭಿಮಾನ ಇತ್ತು, ಅವತ್ತು ನಮಗೂ ಹಂಗೆ ಇತ್ತು. ಅದರಿಂದ ಅವರು ನಮ್ಮ ಹೆಸರುಗಳು ಕೇಳಿದಾಗ ಇವರು ನಮ್ಮ ಜೊತೆಗೆ ಮಾಡ್ತಾರ ಅನ್ನೋದು ಅವ್ರಿಗೂ ಒಂದು ಆಶ್ಚರ್ಯ ಇತ್ತು. ನಾವು ಒಂದು ರಾಜ್ಕುಮಾರ್ ಮಗನ ಜೊತೆ ನಾವು ಮಾಡ್ತೀವಲ್ಲ, ಅದು ನಮಗೂ ಒಂದು ಹೆಮ್ಮೆ ಇತ್ತು. ಆ ಒಂದು ಕಾಂಬಿನೇಷನಲ್ಲಿ ಅವರು ಏನು ಜಾಸ್ತಿ ಮಾತಾಡ್ತಿರಲಿಲ್ಲ, ನಾವು ಜಾಸ್ತಿ ಮಾತಾಡ್ತಿರಲಿಲ್ಲ. ಏನು ಬೇಕು ಅಷ್ಟಕ್ಕಷ್ಟೇ, ಅದನ್ನೆಲ್ಲ ಇವರು ಡೈರೆಕ್ಟ್ರು ಮೇಂಟೈನ್ ಮಾಡೋರು. ಆ ಪಾತ್ರ ಬಂದಾಗ ಸಿಕ್ಕಿದಾಗ ಒಂದ್ಸರಿ ರಾಜ್ಕುಮಾರ್ ಮಾತ್ರ ಒಂದು ಸಾರಿ ಬಂದ್ಬಿಟ್ಟು ಮಾತಾಡಿಸಿ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡೋದ್ರು. ನಮ್ಗೆ ಆ ಟೈಮಲ್ಲಿ ಒಂದು ಫೋಟೋ ತಗೊಳ್ಳೋದಕ್ಕೂ ನಮ್ಗೆ ಅರಿವೂ ಇಲ್ಲ, ಅದು ಗೊತ್ತೂ ಇಲ್ಲ ಬಿಡಿ, ನಮ್ಮದು ಒಂಥರ ಅವತ್ತಿನ ಸಮಾಜ. ಹಂಗಾಗಿ ಆ ಒಂದು ಸಂದರ್ಭ ಅದು ಭಾಳ ನೋಡೋದಕ್ಕಿಂತ, ಬಟ್ ನಾವು ಇದ್ದೀವಿ ಅನ್ನೋಕ್ಕೆ ಫಿಲಮ್ನೇ ಬ್ಯಾನ್ ಮಾಡೋರಲ್ಲ, ಅಂದರೆ ನಾವು ಎಷ್ಟು ಕ್ರೂರಿಗಳಾಗಿದ್ದೋ ಅಂತ. ಅಂದರೆ ನಾವು ನಿಜವಾಗ್ಲೂ ಕ್ರೂರಿಗಳಾ ಇಲ್ಲ ಒಳ್ಳೆಯವರ, ನಾವು ಅಂಥದ್ದೇನು ಮಾಡಿದ್ದೋ ಅದನ್ನ ಯಾರನ್ನು ಹೇಳ್ಬೇಕಲ್ಲ. ಇವಾಗ ನಾನು ಬಂದು ಮಾತಿನ ಕೂದಿಲ್ಲ, ನಾನು ಬರ್ತೀನಿ ಕಣೆ, ನಾನು ಮಾತಾಡ್ತೀನಿ, ಬಂದು ಮಾತಾಡಲಿ, ಅಧಿಕಾರಿಗಳೇ ಮಾತಾಡಲಿ, ಸತ್ಯ ಘಟನೆ ಕಣೆ, ನಾನು ಮಾಡಿರೋ ಸರಿ ಅಂತ ಮಾತಾಡಲಿ, ಕರೆಸ್ತೀನಿ.